ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ಹೈದ್ರಾಬಾದ್ ಕರ್ನಾಟಕ ದಿನಾಚರಣೆ ಅಥವಾ ಕಲ್ಯಾಣ ಕರ್ನಾಟಕ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಆ ಸಾಗ ಆಫ್ ಸಕ್ಸಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನೋಡಿ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಹದಿನೇಳರಂದು ಹೈದ್ರಾಬಾದ್ ಕರ್ನಾಟಕ ದಿನಾಚರಣೆಯನ್ನು ವಿಮೋಚನಾ ದಿನಾಚರಣೆಯನ್ನು ಆಚರಿಸ್ತೀವಿ ಅದರ ಹಿನ್ನೆಲೆಯನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವತಂತ್ರ ಸಿಕ್ತು ಬ್ರಿಟಿಷರ ತೆಕ್ಕೆಯಿಂದ ಭಾರತ ಸ್ವತಂತ್ರವಾಯಿತು ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ಕರ್ನಾಟಕ ಅಂದರೆ ನಿಜಾಮನ ಆಡಳಿತಕ್ಕೆ ಒಳಪಟ್ಟಂತಹ ಈ ಭಾಗ ಸ್ವತಂತ್ರವನ್ನು ಪಡೆಯಿತು ಹಾಗಾದರೆ ಇಷ್ಟು ಒಂದು ವರ್ಷ ಲೇಟ್ ಯಾಕಾಯಿತು ಅಥವಾ ಒಂದು ವರ್ಷ ಏಕೆ ವಿಳಂಬವಾಯಿತು ಅನ್ನೋದನ್ನು ತಿಳಿಬೇಕಾಗುತ್ತೆ ಆದರೂ ನೋಡಿ ಸ್ನೇಹಿತರೆ ಸ್ವತಂತ್ರ ಸ್ಟೇ ಭಾಳ ಪ್ರಮುಖವಾದಂಥ ದಿನಾಚರಣೆ ಈ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಹೇಳ್ತೀನಿ ನೋಡಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ಎಷ್ಟಿತ್ತು ಐದುನೂರ ಅರವತ್ತೈದು ಸಂಸ್ಥಾನಗಳು ಇದ್ವು ಆನಂತರ ಅಲ್ಲಿ ಮ ರಾಜ ಮಹಾರಾಜರು ಆಳ್ತಾ ಇದ್ದರು ಅವರ ಮಾಂಡಲಿಕರು ಅದನ್ನು ಆಳ್ವಿಕೆಯನ್ನು ಮಾಡ್ತಾಯಿದ್ರು ಈ ಸಂದರ್ಭದಲ್ಲಿ ಏನಾಗುತ್ತೆ ಬ್ರಿಟಿಷರು ಸ್ವತಂತ್ರ ನೀಡಿ ಹೋಗೋ ಸಂದರ್ಭದಲ್ಲಿ ಒಂದು ಒಂದು ಆಹ್ವಾನವನ್ನು ಆಫರನ್ನು ನೀಡ್ತಾರೆ ಐದುನೂರ ಅರವತ್ತೈದು ಸಂಸ್ಥಾನವಾದ ರಾಜ ಮಹಾರಾಜರಿಗೆ ಮಾಂಡಲಿಕರಿಗೆ ಏನಂತ ಹೇಳ್ತಾರೆ ಅಂದರೆ ಇಚ್ಛೆ ಪಡುವರು ಭಾರತದ ಒಕ್ಕೂಟವನ್ನು ಸೇರ್ಬೋದು ಇಲ್ಲವೇ ಪಾಕಿಸ್ತಾನಕ್ಕೆ ಸೇರ್ಬೋದು ಇಲ್ಲವೇ ಸ್ವತಂತ್ರವಾಗಿ ಉಳಿದುಬಿಡ್ಬೋದು ಅನ್ನೋ ಒಂದು ಅವರಿಗೆ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಏನು ಮಾಡ್ತಾರೆ ಒಂದು ಒಂದು ವಿಚಾರವನ್ನು ಅವರ ಎದುರಿಗೆ ಪ್ರಸ್ತಾಪ ಮಾಡಿ ಅಲ್ಲಿದ್ದ ಅವರಲ್ಲಿ ಅಧಿಕಾರದ ಆಸೆಯನ್ನು ಬಿತ್ತಿ ಬ್ರಿಟಿಷರು ಹೊರಟು ಹೋಗ್ತಾರೆ ಈ ಸ್ಥಾನದಲ್ಲಿ ಏನಾಗುತ್ತೆ ಭಾರತ ಅವಿಭಾಜ್ಯ ಅಂಗ ಅಂಗವಾಗಿರುವಂಥ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ ಹಾಗೆ ಪಂಜಾಬ್ ಪ್ರಾಂತ್ಯದ ಜುನಗಢ್ ಸಂಸ್ಥಾನದ ಮಹಾರಾಜ ಮೊಹಮ್ಮದ್ ಮಹಬತ್ ಕಣಜಿ ಹಾಗೆ ಹೈದರಾಬಾದ್ ಸಂಸ್ಥಾನದ ನಿಜಾಮರಾದಂತಹ ಮೀರ್ ಉಸ್ಮಾನ್ ಅಲಿ ಅಲಿಖಾನ್ ಇವ್ರುಗಳೇನು ಮಾಡ್ತಾರೆ ಭಾರತದ ಒಕ್ಕೂಟವನ್ನು ಸೇರಲು ನಿರಾಕರಿಸ್ತಾರೆ ಪ್ರತ್ಯೇಕವಾಗಿ ಉಳಿಯುವಂಥ ಒಂದು ಘೋಷಣೆಯನ್ನು ಮಾಡ್ತಾರೆ ಕಾಲಕ್ರಮೇಣ ಏನಾಗುತ್ತೆ ಕಾಶ್ಮೀರದ ಸಂಸ್ಥಾನ ಏನಾಗುತ್ತೆ ಕೆಲವು ಷರತ್ತುಗಳನ್ನು ಒಳಪಟ್ಟು ಅಂದರೆ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಅಡಿಯಲ್ಲಿ ಭಾರತ ರಕ್ಷಣೆಯನ್ನು ಪಡೆಯುತ್ತೆ ಯಾವುದೋ ಪಾಕಿಸ್ತಾನದ ಪಾಕಿಸ್ತಾನದಿಂದ ಬೆದರಿದಂಥ ಕಾಶ್ಮೀರದ ಭಾಗ ಏನಾಗುತ್ತೆ ಭಾರತದಲ್ಲಿ ಒಕ್ಕೂಟದಲ್ಲಿ ಸೇರಿಕೊಳ್ಳುತ್ತೆ ನಂತರ ಜುನಗಢ ಸಂಸ್ಥಾನವು ಕೂಡ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಾವಿರದ ಒಂಬೈನೂರ ನಲ್ವತ್ತೆಂಟರಂದು ಭಾರತ ಒಕ್ಕೂಟದಲ್ಲಿ ಸೇರುತ್ತೆ ಆದರೆ ಶ್ಯಾಂಡ್ ಸೀಲ್ಡ್ ಅಗ್ರಿಮೆಂಟ್ ಮಾಡಿಕೊಂಡಂತಹ ಹೈದ್ರಾಬಾದ್ ಕರ್ನಾಟಕದ ಈ ಮಹಾರಾಜ ಏನು ಮಾಡ್ತಾನೆ ಭಾರತದ ಒಕ್ಕೂಟದಲ್ಲಿ ಸೇರೋ ಬಯಸುತ್ತಿಲ್ಲ ಈ ನಡುವೆ ಅವನು ಪಾಕಿಸ್ತಾನವನ್ನು ಸೇರುವಂಥ ಪ್ರಯತ್ನ ಇದ್ದಾನೆ ಅಂತ ಜನಗಳಲ್ಲಿ ಒಂದು ಮಾಹಿತಿ ಲಭ್ಯ ಆಗುತ್ತೆ ಹೈದ್ರಾಬಾದ್ ಕರ್ನಾಟಕದ ಜನಗಳಿಗೆ ಆಗ ಅವರು ಹೋರಾಟದಲ್ಲಿ ಇಳಿಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ನಡುವೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ನಂತರ ಭಾರತ ಸ್ವತಂತ್ರ ಆದ ನಂತರ ಒಮ್ಮೆ ಏನು ಮಾಡ್ತಾನೆ ಡೆಕ್ಕನ್ ರೇಡಿಯೋ ಮೂಲಕ ಅಂದರೆ ನಿಜಾಮನ ಖಾಸಗಿ ರೇಡಿಯೋ ಮೂಲಕ ಅವನೇನು ಮಾಡ್ತಾನೆ ಅಲ್ಲಿ ರಾಜ ಅನೌನ್ಸ್ ಮಾಡ್ತಾನೆ ಯಾರು ಮೀರ್ ಉಸ್ಮಾನ್ ಅಲಿ ಅವರು ಅನೌನ್ಸ್ ಮಾಡ್ತಾರೆ ಏನಂತ ಅಂದರೆ ಭಾರತ ಭಾರತದ ಒಕ್ಕೂಟಕ್ಕೆ ನಮ್ಮ ಸಂಸ್ಥಾನ ಸೇರ್ತಾ ಇಲ್ಲ ನಾವು ಪ್ರತ್ಯೇಕವಾಗಿ ಇದ್ದೀವಿ ನಾವು ಅಂತ ಅವನು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಮಾಡ್ತಾನೆ ಇದನ್ನು ಸಹಜವಾಗಿ ನಮ್ಮ ಮಿತ್ತ ನಮ್ಮ ಶತ್ರು ರಾಷ್ಟ್ರವಾದಂಥ ಪಾಕಿಸ್ತಾನ್ ಪಾಕಿಸ್ತಾನ ಏನು ಮಾಡುತ್ತೆ ಆ ಮಾತನ್ನು ಒಪ್ಪುತ್ತೆ ಇದರಿಂದ ರಾಜನಿಗೆ ಸ್ಫೂರ್ತಿ ಸಿಗುತ್ತೆ ಈ ನಡುವೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಐನೂರ ಅರವತ್ತೈದು ಸಂಸ್ಥಾನಗಳನ್ನು ಅವುಗಳನ್ನು ವಿಲೀನ ಮಾಡಬೇಕು ಭಾರತ ಒಕ್ಕೂಟದಲ್ಲಿ ಅಂತ ಪ್ರಯತ್ನ ಮಾಡ್ತಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅವರ ತಂಡ ಏನು ಮಾಡುತ್ತೆ ಹರಸಾಹಸವನ್ನು ಪಡ್ತಾ ಇರುತ್ತೆ ಈ ವಿಚಾರ ಹೈದರಾಬಾದ್ ಕರ್ನಾಟಕದ ಜನರಲ್ಲಿ ಮನೆ ಮಾಡುತ್ತೆ ಆಗ ಮೊದಲ ಚಳವಳಿಗಳು ನಡೆಯಕ್ಕೆ ಶುರು ಮಾಡುತ್ತೆ ಅದರಲ್ಲೂ ಕೂಡ ಗುಲ್ಬರ್ಗದಲ್ಲಿ ಕೋಮು ಗಲಭೆಗಳು ಸಕ್ಕ ಆರಂಭವಾಗುತ್ತೆ ನಿಜಾಮನು ಈ ತನ್ನ ರಾಜ್ಯವನ್ನು ಪಾಕಿಸ್ತಾನಕ್ಕೆ ಸೇರಿಸುವಂಥ ಸಂಚು ಮಾಡ್ತಾ ಅಂತ ಜನಗಳಲ್ಲಿ ಗುಮಾನಿ ಬಂದಾಗ ಏನು ಮಾಡ್ತಾರೆ ಜನರು ಕೋಮು ಗಲಭೆಗಳಲ್ಲಿ ತೊಡಗ್ತಾರೆ ಆಗ ಆರ್ಯ ಸಮಾಜ ಹೈದ್ರಾಬಾದ್ ಕರ್ನಾಟಕದ ರಾಜ್ಯದ ಕಾಂಗ್ರೆಸ್ ಹೈದ್ರಾಬಾದ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಹಾಗೆ ಶೈಕ್ಷಣಿಕ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸೋದಕ್ಕೆ ಆರಂಭ ಮಾಡುತ್ತೆ ಜನಗಳಲ್ಲಿ ಜಾಗೃತಿಯನ್ನು ಮಾಡೋ ಪ್ರಯತ್ನ ಮಾಡುತ್ತೆ ಹಿಂಸೆಯ ಮಾರ್ಗದಲ್ಲಿದ್ದಂತಹ ಜನತೆಯನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಶ್ರೀ ರಾಮಾನಂದ ತೀರ್ಥರು ಮಾಡ್ತಾರೆ ಅವರು ಅಹಿಂಸಾ ಮಾರ್ಗದಲ್ಲಿ ಹೋರಾಟವನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡ್ತಾರೆ ಇದೇ ಕಾರಣಕ್ಕಾಗಿ ಹೈದರಾಬಾದ್ನ ನಿಜಾಮ ಏನು ಮಾಡ್ತಾನೆ ಅವರ ಸೈನ್ಯ ಅವರನ್ನು ಬಂಧದಲ್ಲಿ ಇಡ್ ಇಡ್ತಾರೆ ಆಗ ಹಿಂಸಾ ಹಿಂಸಾ ಮಾರ್ಗವನ್ನು ತಳಿಬೇಕಾಗತ್ತೆ ಮಹಿಳೆಯರು ಮಕ್ಕಳು ಎಲ್ಲರೂ ಆದಿಯಾಗಿ ಬಂದೂಕ ಹಿಡಿದು ಸೈನ್ಯದ ವಿರುದ್ಧ ಹೋರಾಡಬೇಕಾಗತ್ತೆ ಅದರಲ್ಲಿ ಭಾಳ ಪ್ರಮುಖವಾದ ಘಟನೆಗಳು ಇದೆ ಕೆಲವೊಂದು ಘಟನೆಗಳನ್ನು ನಾನು ಇಲ್ಲಿದೆ ತಮ್ಮೊಂದಿಗೆ ಹಂಚ್ಕೊಳೋಕ್ಕೆ ಇಷ್ಟಪಡ್ತೇನೆ ನೋಡಿ ಅದರಲ್ಲಿ ಪ್ರಮುಖವಾದ ಘಟನೆ ಎಲ್ಲಿದೆ ಅಂತ ಅಂದರೆ ಮಹಗಾಂವ್ನಲ್ಲಿ ಮಹಗಾವ್ನಲ್ಲಿ ಏನಾಗುತ್ತೆ ಕಾರು ಹುಣಿವೆ ದಿನ ಏನಾಗುತ್ತೆ ಕಲ್ಬುರ್ಗಿಯ ಮಹಗಾವ್ನಲ್ಲಿ ಕಾರು ಹುಣಿ ಹಬ್ಬ ಆಚರಣೆಗೋಸ್ಕರ ಜನ ಎಲ್ಲ ಒಂದು ಕಡೆ ಸೇರಿರ್ತಾರೆ ಊರಿನ ಗಂಡಸರು ಮತ್ತೊಂದು ದಿಕ್ಕಿನಡೆಗೆ ಹೋದಾಗ ರಜಕರ ಸೈನ್ಯ ಅಂದರೆ ಈ ಒಂದು ಅದೇ ಅನಧಿಕೃತ ಸೈನ್ಯ ಮಹಾರಾಜನ ಏನು ಉಸ್ಮಾನ್ ಅಲಿ ಖಾನ್ ಇದಾನಲ್ಲ ಅವನ ಅನಧಿಕೃತ ಸೈನ್ಯ ಏನು ಮಾಡುತ್ತೆ ಊರಿನ ಮೇಲೆ ದಾಳಿ ಮಾಡುತ್ತೆ ಹೆಣ್ಣು ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂಥ ಒಂದು ಪ್ರಯತ್ನ ಮಾಡುತ್ತೆ ಆಗ ತಕ್ಷಣವೇ ಅಲ್ಲಿಯ ಊರಿನ ಹಿರಿಯರಾದಂಥ ಅಕ್ಕ ಮಹಾದೇವಿ ರಟ್ಗಲ್ ಸೋಗಮ್ಮ ಹಾಗೆ ಹಟ್ಟಿ ಗುರುಬಸಮ್ಮ ಇವರ ನೇತೃತ್ವದಲ್ಲಿ ಏನು ಮಾಡುತ್ತೆ ಅಲ್ಲಿಯ ಊರಿನ ಜನ ಸೇರಿ ಕವಣೆಗಲ್ಲುಗಳನ್ನು ಹಿಡಿದು ಕವಣೆಗಲ್ಲುಗಳನ್ನು ಮತ್ತು ಕಾದ ಎಣ್ಣೆಗಳನ್ನು ಎಣ್ಣೆಗಳನ್ನು ಆ ಸೈನ್ಯದ ಮೇಲೆ ಸುರಿಯ ತೊಡಗ್ತಾರೆ ಇಂದು ಸೈನ್ಯ ಹಿಮ್ಮೆಟ್ಟು ಹಿಮ್ಮೆಟ್ಟುತ್ತೆ ಅಲ್ಲದೆ ಅಲ್ಲದೆ ಅಲ್ಲಿ ಚಂದ್ರಶೇಖರ್ ಪಾಟೀಲ್ ಅನ್ನೋರ ನೇತೃತ್ವದ ಒಂದು ನೇತೃತ್ವದಲ್ಲಿ ಹೋರಾಟ ಆಗುತ್ತೆ ಸ್ನೇಹಿತರೆ ಮತ್ತೆ ಹೇಳಬೇಕು ಅಂತಂದರೆ ನಿಮಗೆ ಇನ್ನೊಂದು ಗೊತ್ತಿದೆ ಅಂತ ಅನಿಸುತ್ತೆ ಸ್ನೇಹಿತರೆ ಬಸವ ಕಲ್ಯಾಣದ ಹತ್ತಿರ ಒಂದು ಗ್ರಾಮ ಇದೆ ಆ ಗ್ರಾಮದ ಹೆಸರು ಗೊರಟ ಬಿ ಅಂತ ಗ್ರಾಮವನ್ನು ಕರೀತಾರೆ ಆ ಗೊರಟಾ ಬಿ ಗ್ರಾಮದಲ್ಲಿ ಏನಾಗುತ್ತೆ ಒಂದು ದೊಡ್ಡ ನರಮೇಧ ನಡೆಯುತ್ತೆ ಏನದು ನರಮೇಧ ಅಂತ ಅಂದರೆ ಸುಮಾರು ಎರಡು ಹಿಂದೂ ಜನರನ್ನು ಜೀವಂತ ಸುಟ್ಟು ಹಾಕಲಾಗುತ್ತೆ ರಜಕರ ಸೈನ್ಯ ಸಾವಿರದ ಒಂಬೈನೂರ ನಲವತ್ತೆಂಟರ ಮೇ ತಿಂಗಳಲ್ಲಿ ಏನು ಮಾಡುತ್ತೆ ಆ ಗೋಟಾ ಬಿ ಗ್ರಾಮವನ್ನು ನುಗ್ಗಿ ಗೋಟಾ ಬಿ ಗ್ರಾಮದಲ್ಲಿ ಎಲ್ಲ ಕಡೆ ಬೆಂಕಿಯನ್ನು ಹಚ್ಚಲಾಗುತ್ತೆ ಆಗ ಸಾಕಷ್ಟು ಎರಡುನೂರಕ್ಕೂ ನೂರಕ್ಕೂ ಹೆಚ್ಚು ಜನ ಅಲ್ಲಿ ಸಾಯ್ತಾರೆ ಸ್ನೇಹಿತರೆ ದೇಶಕ್ಕೋಸ್ಕರ ತಮ್ಮ ಬಲಿಯನ್ನು ಪಡೀತಾರೆ ಇದೆಲ್ಲ ಯಾಕಾಯಿತು ಅಂತಂದರೆ ಭಾರತ ಒಕ್ಕೂಟವನ್ನು ಸೇರಬೇಕು ಅಂತ ಅವರ ಆಸೆ ಮಂದಲ್ಲಿದ್ದಂಥ ಆಸೆ ಅವರಿಗೆ ಈ ತ್ಯಾಗ ಮಾಡೋದಕ್ಕೆ ಕಾರಣ ಆಗುತ್ತೆ ಅದನ್ನು ಆದ್ದರಿಂದ ದಕ್ಷಿಣ ಭಾರತ ಜಲಿನ ವಾಲ್ಬಾಗ್ ಅಂತ ಗೋಟಾ ಬಿ ಗ್ರಾಮವನ್ನು ಕರೆಯಲಾಗುತ್ತೆ ಸ್ನೇಹಿತರೆ ಅದು ಬಸವಕಲ್ಯಾಣದಿಂದ ಸುಮಾರು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆಯೇ ಬಾಲ್ಕಿ ಹಿರೇಮಠ ಸಂಸ್ಥಾನ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೆ ಅಲ್ಲಿಯ ಹಿರಿಯರ ನೇತೃತ್ವದಲ್ಲಿ ಬಿಮ್ಮಣ್ಣ ಕಂಡ್ರೆ ಶಿವಖಂಡ್ರೆ ಹಾಗೆ ಬಂಡೆಪ್ಪ ಇವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ನಡೆಯುತ್ತೆ ಪರಿಣಾಮವಾಗಿ ನಿಜಾಮನ ಸೈನ್ಯ ಏನು ಮಾಡುತ್ತೆ ಸರ್ಕಾರ ಏನು ಮಾಡುತ್ತೆ ಅಂದರೆ ಅವರ ಆಸ್ತಿ ಪಾಸ್ತಿನ ಜಪ್ತು ಮಾಡುತ್ತೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಕಿರುಕುಳವನ್ನು ನೀಡುತ್ತೆ ಈ ನಡುವೆ ನೋಡಿ ಈ ಎಲ್ಲ ಮಾಹಿತಿ ಶ್ರೀತರಾದಂತಹ ಸರ್ದಾರ್ಭಾಯಿ ವಲ್ಲಭಾಯಿ ಪಟೇಲ್ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಗೆ ಕಿವಿಗೆ ಮುಟ್ಟುತ್ತೆ ಅವರು ಈ ರೀತಿ ಸುಮ್ಮನೆ ಕೂತ್ರೆ ಆಗೋದಿಲ್ಲ ನಮ್ಮ ಜನರ ರಕ್ತ ದೋಕುಳಿ ನಾವು ನೋಡೋದಕ್ಕೆ ಸಾಹಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರೇನು ಏನು ಮಾಡ್ತಾರೆ ಸಾವಿರದ ಒಂಬೈನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿಮೂರರಂದು ಆಪ್ರೇಷನ್ ಪೋಲೋ ಅನ್ನುವಂಥ ಒಂದು ಹೆಸರಿನ ಕಾರ್ಯಾಚರಣೆಯನ್ನು ಹೈದರಾಬಾದ್ ಸಂಸ್ಥಾನ ವಿರುದ್ಧ ಮಾಡ್ತಾರೆ ಸೊಲ್ಲಾಪುರ ಬೇಜವಾಡ ಹೀಗೆ ಐದು ಕಡೆಗಳಿಂದ ಐದು ಕಡೆಗಳಿಂದ ನಮ್ಮ ಸೈನ್ಯ ಭಾರತೀಯ ಸೈನ್ಯ ಏನು ಮಾಡುತ್ತೆ ಮೇಜರ್ ಜನರಲ್ ಜೆ ಎನ್ ಚೌಧರಿ ಅವರ ನೇತೃತ್ವದಲ್ಲಿ ರಜಾಕರ ಪಡೆಯ ವಿರುದ್ಧ ಬೀಳುತ್ತೆ ಮುಗಿಬೀಳುತ್ತೆ ಇಂಥ ಮುಗಿಬಿದ್ದ ಸಂದರ್ಭದಲ್ಲಿ ಜನರು ಕೂಡ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಸೆಪ್ಟೆಂಬರ್ ಹದಿನೇಳರ ಸಂಜೆ ಐದು ಗಂಟೆಗೆ ಸುಮಾರಿಗೆ ಹೈದರಾಬಾದ್ ಸಂಸ್ಥಾನದ ಸೇನೆ ಏನಾಗುತ್ತೆ ನಮ್ಮ ಚೌಧರಿಯವರ ನೇತೃತ್ವದ ಸೈನ್ಯಕ್ಕೆ ಶರಣಾಗ್ತಾರೆ ಈ ಮೂಲಕ ಹೈದರಾಬಾದ್ ಕರ್ನಾಟಕ ಸ್ವತಂತ್ರಗೊಳ್ಳುತ್ತೆ ಆನಂತರ ನೋಡಿ ಸ್ವತಂತ್ರಗೊಳ್ಳುತ್ತೆ ಮುಂದೆ ಸೆಪ್ಟೆಂಬರ್ ಹದಿನೆಂಟರಂದು ನಿಜಾಮ ಏನು ಮಾಡ್ತಾನೆ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಅಧಿಕೃತವಾಗಿ ಸೇರಿ ಅಂಗೀಕಾರದ ಪತ್ರಕ್ಕೆ ಸಹಿ ಹಾಕ್ತಾನೆ ಹೀಗೆ ಹೈದರಾಬಾದ್ ಕರ್ನಾಟಕ ಜನರು ವಿಮೋಚನೆಯನ್ನು ಹೊಂದಿ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ತಾರೆ ಆನಂತರ ಏನಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಸ್ಮರಿಸಬೇಕಾದದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಹೈದರಾಬಾದ್ ಸಂಸ್ಥಾನದ ಹೋರಾಟದಲ್ಲಿ ಅಂದರೆ ಆಪರೇಷನ್ ಪೋಲೋ ಹೋರಾಟದಲ್ಲಿ ಮುಖ್ಯಸ್ಥ ಅದರ ಕಾರ್ಯಾಚರಣೆಯ ಮುಖ್ಯಸ್ಥರಾದಂಥ ಜನರಲ್ ಚೌಧರಿ ಅವರು ಏನು ಮಾಡ್ತಾರೆ ಮಿಲಿಟ್ರಿ ಗವರ್ನರ್ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಹಾಗೂ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಅವರು ಇಲ್ಲಿ ಅಧಿಕಾರದಲ್ಲಿ ಮುಂದುವರಿತಾರೆ ಮುಂದೆ ಇಲ್ಲಿ ಅವರನ್ನ ಮುಖ್ಯಮಂತ್ರಿಯವರು ಕೂಡ ಹಾಕಿಕೊಳ್ತಾರೆ ಎಂ ಕೆ ವೆಲ್ಲೋಡಿ ಅವರು ಏನು ಮಾಡ್ತಾರೆ ಇವರು ಇಲ್ಲಿಯ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ನಿಜಾಮ್ ಮೀರ್ ಉಸ್ಮಾನ್ ಅಲಿ ಖಾನ್ ಏನಾಗ್ತಾರೆ ಇವರನ್ನು ಕೇಂದ್ರ ಸರ್ಕಾರ ರಾಜಪ್ರಮುಖರು ಅಂತ ಘೋಷಣೆ ಮಾಡಿ ಅವ್ರಿಗೆ ಅಧಿಕಾರವನ್ನು ನೀಡುತ್ತೆ ಅವ್ರು ಸಾವಿರದ ಒಂಬೈನೂರ ಕೂಡ ಅಧಿಕಾರದಲ್ಲಿ ಮುಂದುವರಿಸ್ತಾರೆ ಮುಂದೆ ಹೈದರಾಬಾದ್ ರಾಜ್ಯ ಏನಾಗುತ್ತೆ ವಿಂಗಡಣೆ ಒಳಗೊಂಡು ಮೂರು ಭಾಗಗಳಾಗಿ ವಿಂಗಡಿಸಲ್ಪಡುತ್ತೆ ಆನಂತರ ಅದು ಹಂಚಿಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಂಚಿಕೆ ಒಳಪಡುತ್ತೆ ಈ ಮೂಲಕ ಹೈದರಾಬಾದ್ ರಾಜ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಹೈದರಾಬಾದ್ ಕರ್ನಾಟಕದ ಆರು ಜಿಲ್ಲೆಯ ಜನರು ಕಲ್ಯಾಣ ಕರ್ನಾಟಕ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ತಾವು ನೋಡ್ತಾ ಇದ್ದೀರಿ ಅವರು ಸೆಪ್ಟೆಂಬರ್ ಆರರಂದು ಏನು ಮಾಡ್ತಾರೆ ತಮ್ಮ ದಿನ ದಿನಾಚರಣೆಯನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಆಚರಿಸ್ತಾರೆ ಭಾರತ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ಸ್ವತಂತ್ರ ಸಿಕ್ಕ ದಿನವಾದಂಥ ಆಗಸ್ಟ್ ಹದಿನೈದರನ್ನು ಕೂಡ ಆಚರಣೆ ಮಾಡ್ತಾರೆ ಒಂದು ತಿಂಗಳ ತರುವಾಯ ಸೆಪ್ಟೆಂಬರ್ ಹದಿನೇಳರಂದು ಅವರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಕೂಡ ಆಚರಿಸ್ತಾರೆ ಈಗ ಅದು ಕಲ್ಯಾಣ ಕರ್ನಾಟಕವಾಗಿದೆ ಈ ದಿನದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಅವರಿಗೆ ಶುಭಾಶಯನ ಕೋರ್ಬೋದು ಸ್ನೇಹಿತರೆ ನಿಮ್ಮ ಸ್ನೇಹಿತರು ಹೈದರಾಬಾದ್ ಕರ್ನಾಟಕದ ಭಾಗಗಳಲ್ಲಿದ್ದರೆ ಅವರಿಗೆ ಶುಭಾಶಯನ ಕೋರಿ ಬಹಳ ಪ್ರಮುಖವಾದ ಘಟ್ಟ ಇದು ಇಷ್ಟೆಲ್ಲ ಹೇಳ್ತಾ ನಮಗೆ ಮಾಹಿತಿ ತಿಳಿಸ್ತಾ ನಾನು ನನ್ನ ಈ ಒಂದು ಲೈಕನ್ನು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್